ओम पवित्रम चरितम यस्याः पवित्रम जीवनम तथा पवित्रता स्वरूपिण्यै तस्यै कुर्मो नमो नमः। यार यारु धर्मवन्न ओप्पिकोळ्तारो यार यारु देवरन्न ओप्पिकोळ्तारो अवरेल्ल देवर दयेयन्नु ओप्पिकोळ्तारे। ನಾವು ದೀನರಾದದ್ದೇ ಆದರೆ ಅವನು ದಯೆ ತೋರ್ತಾನೆ, ನಾವು ಭಕ್ತಿ ತಾಳಿದ್ದೇ ಆದರೆ ಅವನು ಕೃಪೆ ಮಾಡ್ತಾನೆ ಅನ್ನೋ ಮಾತನ್ನ ಎಲ್ಲ ಭಗವದ್ಭಕ್ತರು ಒಪ್ಪಿಕೊಳ್ತಾರೆ. ಶ್ರೀ ಶಾರದಾದೇವಿಯವರ ದೈನ್ಯ ಭಕ್ತಿಗೆ ಸಿಂಹವಾಹಿನಿ ದೇವಿ ದಯೆ ತೋರಿದ್ದೇ ಇದಕ್ಕೊಂದು ಸಾಕ್ಷಿ ಪುರಾವೆ. ಹೀಗೆ ನಮ್ಮ ಭಕ್ತಿಯ ಕರೆಗೆ ಭಗವಂತ ಓಗೊಡ್ತಾನೆ ಅನ್ನೋದು ಒಂದು ವಿಚಾರವಾದರೆ, ನಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಯ ಮೂಲಕ ಅದೇ ಭಗವಂತನ ದಯೆಯಿಂದ ಅಸಾಧ್ಯವಾದದ್ದನ್ನು ಸುಸಾಧ್ಯ ಮಾಡಿಕೋಬಹುದು ಅಂತನ್ನೋದು ಇನ್ನೊಂದು ವಿಚಾರ. ಈ ಭಕ್ತಿಪೂರ್ವಕ ಪ್ರಾರ್ಥನೆಯ ಮೂಲಕ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೋಬಹುದು. ಬಹುಶಃ ಬೇರೆಲ್ಲ ಪ್ರಯತ್ನಗಳು ವಿಫಲವಾದರೂ ಈ ಪ್ರಾಮಾಣಿಕ ಪ್ರಾರ್ಥನೆಯಿಂದ ನಮ್ಮ ಉದ್ದೇಶ ಸಫಲವಾಗ್ತದೆ. ಇದಕ್ಕೂ ಕೂಡ ಶಾರದಾದೇವಿಯವರ ಆ ಘಟನೆಯ ಸಾಕ್ಷಿ. ಅವರ ಕಾಯಿಲೆ ಎಂತೆಂಥ ಔಷಧೋಪಚಾರಗಳಿಗೂ ಜಗ್ಗದ್ದು ಅವರ ಶರಣಾಗತ ಭಾವದ ಪ್ರಾರ್ಥನೆಯಿಂದ ಬಗ್ಗಿತು. ಶರಣಾಗತ ಭಾವದ ಪ್ರಾರ್ಥನೆಗೆ ಅಂಥ ಸಾಮರ್ಥ್ಯ. ವ್ಯಕ್ತಿಯನ್ನ ಮರಣದ ದವಡೆಯಿಂದಲೂ ಬಿಡಿಸಿ ತರಬಲ್ಲ ಸಾಮರ್ಥ್ಯ. ಈ ಸಂದರ್ಭದಲ್ಲೇ ನಾವು ಸ್ವಲ್ಪ ಶ್ರೀ ಶಾರದಾದೇವಿಯವರ ವಿಶಿಷ್ಟ ಮನೋಭಾವವನ್ನ ಗಮನಿಸೋದಾಗಬೇಕು. ಏನು ಅಂತಂದ್ರೆ, ಅವರು ಬೆಳೆದದ್ದು ಹಳ್ಳಿಯ ಸಾಮಾನ್ಯ ಹುಡುಗಿಯಾಗಿ, ಆದರೆ ಈಗ ಅವರು ಶ್ರೀರಾಮಕೃಷ್ಣರ ಧರ್ಮಪತ್ನಿ. ರಾಮಕೃಷ್ಣರು ಅಂದರೆ ಯಾರು, ಎಂಥವರು? ಅವರು ಈ ವೇಳೆಗಾಗಲೇ ಕಲ್ಕತ್ತದ ಶ್ರೀಮಂತ ಜನವರ್ಗದ ಹಾಗೂ ಸುಸಂಸ್ಕೃತ ಜನವರ್ಗದ ವಿಶೇಷ ಮನ್ನಣೆಗೆ ಪಾತ್ರರಾದವರು. ಅವರ ಅಲೌಕಿಕ ಆಧ್ಯಾತ್ಮಿಕ ಸಾಧನೆ ಹಾಗೂ ಸಿದ್ಧಿಗಳನ್ನ ಕಂಡ ಆ ಸುಸಂಸ್ಕೃತ ಜನವರ್ಗ ಅವರನ್ನ ಅವತಾರ ಪುರುಷ ಅಂತ ಗುರುತಿಸಿ ಗೌರವಿಸತೊಡಗಿದೆ. ಶಾರದಾದೇವಿಯವರು ಇಂಥ ಮಹಿಮಾನ್ವಿತ ಪತಿಯ ಧರ್ಮಪತ್ನಿ. ಇವೆಲ್ಲಕ್ಕೂ ಮಿಗಿಲಾಗಿ ಇಂಥ ಮಹಿಮಾನ್ವಿತ ಪತಿ ತಮ್ಮನ್ನ ಪೀಠದ ಮೇಲೆ ಕುಳ್ಳಿರಿಸಿ ಪೂಜಿಸಿದ್ದಾರೆ. ಈಗ ನಾವು ಆಲೋಚಿಸಿ ನೋಡಬೇಕು, ಸಾಮಾನ್ಯ ಹಳ್ಳಿಯ ಹುಡುಗಿಗೆ ಈ ಬಗೆಯ ಮನ್ನಣೆ ಸಿಕ್ಕಿದ್ದೇ ಆದರೆ ಅವಳ ತಲೆ ಕುತ್ತಿಗೆಯ ಮೇಲೆ ನಿಲ್ತಿತ್ತೇನು? ಅವಳು ಜಂಬದಿಂದ ಉಬ್ಬಿ ಊದಿಕೊಳ್ಳುತ್ತಿರಲಿಲ್ವೇನು? ಆದರೆ ಶಾರದಾದೇವಿಯವರು ಎಂದಿನಂತೆಯೇ ಸರಳವಾಗಿದ್ರು. ಮಾತ್ರವಲ್ಲ, ತಮ್ಮ ಹಳ್ಳಿಯ ಹಳೆಯ ಸ್ನೇಹಿತೆಯರ ಜೊತೆಯಲ್ಲಿ ಮೊದಲಿಗಿಂತ ಹೆಚ್ಚು ಆತ್ಮೀಯರಾಗಿ ನಡೆದುಕೊಂಡ್ರು. ತಮ್ಮ ಹಳ್ಳಿಯ ದೇವತೆಗಳಲ್ಲಿ ಅದೇ ಹಿಂದಿನ ಭಕ್ತಿ ಶ್ರದ್ಧೆಯಿಂದ ನಡೆದುಕೊಂಡ್ರು. ಆಮೇಲೆ ಇನ್ನೂ ಒಂದು ಗಮನಾರ್ಹ ವಿಷಯ ಏನು ಅಂತಂದ್ರೆ, ಶಾರದಾದೇವಿಯವರು ಆ ಹಳ್ಳಿಯ ಮೂಲೆಯಲ್ಲಿ ಬಡತನದ ಪರಿಸ್ಥಿತಿಯಲ್ಲಿರುವಾಗಲೇ ದಾರುಣವಾದ ಕಾಯಿಲೆಯನ್ನ ಅನುಭವಿಸೋ ಸಂದರ್ಭ ಅವರು ಸಹಜವಾಗಿ ತಮ್ಮ ಪತಿ ರಾಮಕೃಷ್ಣರಿಂದ ಧನಸಹಾಯವನ್ನ ಕೇಳಿ ಪಡೆಯಬಹುದಾಗಿತ್ತು. ಮತ್ತು ಶ್ರೀರಾಮಕೃಷ್ಣರು ಕೂಡ ಅಸಹಾಯ ಸ್ಥಿತಿಯಲ್ಲೇನೂ ಇದ್ದಿರಲಿಲ್ಲ. ಅವರು ಸ್ವತಃ ಹಣ ಮುಟ್ಟದೇ ಇದ್ರೂ ಕೂಡ ಅವರ ಸಕಲ ಅವಶ್ಯಕತೆಗಳನ್ನ ಕ್ಷಣ ಮಾತ್ರದಲ್ಲಿ ಪೂರೈಸಿಕೊಡಬಲ್ಲ
ಶ್ರೀಮಂತ ರಸದ್ದಾರರು ಅವರ ನಿಷ್ಠಾವಂತ ಭಕ್ತರಾಗಿದ್ರು. ಆದ್ದರಿಂದ ಪತ್ನಿಯ ಶುಶ್ರೂಷೆಗೆ ಬೇಕಾದ ಹಣವನ್ನು ಕಳುಹಿಸಿಕೊಡೋದಕ್ಕೆ ಅವರಿಗೇನು ಕಷ್ಟ ಇದ್ದಿರಲಿಲ್ಲ. ಇದನ್ನ ಶಾರದಾದೇವಿಯವರು ಬಲ್ರು. ಆದರೂ ಅವರು ತಾವೆಷ್ಟೇ ಕಷ್ಟದಲ್ಲಿದ್ದಾಗಲೂ ಕೂಡ ಪತಿಯಿಂದ ಹಣ ತರಿಸಿಕೊಳ್ಳಲಿಲ್ಲ. ಪತಿಗೆ ತಮ್ಮ ದೆಸೆಯಿಂದ ಯಾವ ವಿಧವಾದ ಅನಾನುಕೂಲವೂ ಆಗಬಾರದು ಅನ್ನೋ ದೃಷ್ಟಿ. ಪತಿಯನ್ನ ಯಾವ ತರದ ಮುಜುಗುರದ ಪರಿಸ್ಥಿತಿಗೂ ಸಿಕ್ಕಿಸಿ ಹಾಕಬಾರದು ಅನ್ನೋ ದೃಷ್ಟಿ. ಆದ್ರಿಂದ ತಮ್ಮ ತವರು ಮನೆಯ ಬಡತನದ ಕಷ್ಟದೊಂದಿಗೆ ತಮ್ಮ ವೈಯಕ್ತಿಕ ಕಷ್ಟವನ್ನು ಸೇರಿಸಿ ಸಹಿಸಿಕೊಳ್ಳೋದನ್ನೇ ಇಷ್ಟಪಟ್ಟರು ಅವರು. ಆದರೆ ತಡೆಯಲಾರದಷ್ಟು ಕಷ್ಟ ಬಂದಾಗ ಮಾತ್ರ ಮೌನ ಪ್ರಾರ್ಥನೆಯ ಮೂಲಕ ಭಗವಂತನಲ್ಲಿ ಶರಣಾದರು. ಹೀಗೆ ಅವರು ಸ್ವಯಂ ದೇವರಿಂದಲೇ ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡ್ರು. ಹಿಂದೂ ಶಾಸ್ತ್ರಗಳು ಉದ್ಘೋಷಿಸೋ ಹಾಗೆ ದೇವರು ಕೇವಲ ಕಷ್ಟಗಳನ್ನು ದೂರ ಮಾಡೋದು ಮಾತ್ರ ಅಲ್ಲ, ಭಕ್ತನಾದವನು ತನ್ನ ಪ್ರಾಮಾಣಿಕ ಭಕ್ತಿಯಿಂದ ಕರೆದಿದ್ದೇ ಆದರೆ ಕೃಪಾಮಯನಾಗಿ ಬಂದು ಅವನ ಮನೆಯಲ್ಲಿ ನಿರಂತರವಾಗಿ ವಾಸವಾಗಿದ್ದು ಬಿಡ್ತಾನೆ. ಶಾಸ್ತ್ರಗಳ ಈ ಮಾತಿಗೂ ಕೂಡ ಶಾರದಾದೇವಿಯವರ ಜೀವನದಲ್ಲಿ ಉದಾಹರಣೆ ಸಿಗುತ್ತದೆ. ದೇವಿ ಜಗದ್ಧಾತ್ರಿ ಶಾರದಾದೇವಿಯವರ ಶರಣಾಗತಿ ಭಾವಕ್ಕೆ ಮೆಚ್ಚಿ ಹಾಗೂ ಅವರ ತಾಯಿ ಶ್ಯಾಮಸುಂದರಿ ದೇವಿಯ ಸರಳ ಹೃದಯದ ಶ್ರದ್ಧಾಯುತ ಭಕ್ತಿಗೆ ಮೆಚ್ಚಿ ಅವರ ಬಡ ಮಣ್ಣಿನ ಮನೆಯಲ್ಲಿ ಆವಿರ್ಭಾವವಾಗ್ತಾಳೆ. ಆವಿರ್ಭಾವವಾಗಿ ಅಲ್ಲೇ ನೆಲೆಸಿ ಪ್ರತಿ ವರ್ಷ ಅವರಿಂದ ಪೂಜೆ ಸ್ವೀಕರಿಸ್ತಾಳೆ. ಇದು ಹೇಗೆ ಸಂಭವಿಸ್ತು ಅಂತನ್ನೋದು ತುಂಬ ಸ್ವಾರಸ್ಯಕರ ಪ್ರಸಂಗ. ಯಾವುದು ಅಂತಂದ್ರೆ, ಜಯರಾಮ್ ಭಾಟಿಯ ಮುಖರ್ಜಿ ಮನೆತನದವರೆಲ್ಲ ಸೇರಿ ಕಾಳಿ ಪೂಜೆಯನ್ನು ಆಚರಿಸೋ ಸಂಪ್ರದಾಯ ಇತ್ತು. ರಾಮಚಂದ್ರ ಮುಖರ್ಜಿ ಇರೋವರೆಗೆ ಎಲ್ಲ ಚೆನ್ನಾಗಿ ನಡೆದುಕೊಂಡು ಬಂತು. ಆದರೆ ಅವನು ತೀರಿ ಹೋದ ಮೇಲೆ ನವ ಮುಖರ್ಜಿ ಅಂತವನವನೊಬ್ಬ ಸ್ವಲ್ಪ ತಕರಾರು ಎಬ್ಬಿಸ್ದ. ಏನು ಅಂತಂದ್ರೆ, ಆ ವರ್ಷದ ಕಾಳಿ ಪೂಜೆಯ ಸಂದರ್ಭದಲ್ಲಿ ಶ್ಯಾಮಸುಂದರಿ ನೈವೇದ್ಯಕ್ಕಾಗಿ ತಂದ ಅಕ್ಕಿಯನ್ನ ಮತ್ತು ಪೂಜೆಗಾಗಿ ತಂದ ಇತರ ವಸ್ತುಗಳನ್ನ ನಿರಾಕರಿಸಿಬಿಟ್ಟ. ಅವರೆಲ್ಲ ಸೇರಿ ಮಾಡಬೇಕಾದ ಪೂಜೆಯಲ್ಲಿ ಇದು ಶ್ಯಾಮಸುಂದರಿಯ ಪಾಲಿನ ಕೊಡುಗೆಯಾಗಿತ್ತು. ಅವಳು ಇದನ್ನ ಬಹಳ ಕಷ್ಟಪಟ್ಟು ಸಂಪಾದಿಸಿ ತುಂಬ ಶ್ರದ್ಧೆಯಿಂದ ಸಂಪಾದಿಸಿ ಈ ಪೂಜೆಗಾಗಿಯೇ ಮೀಸಲಾಗಿಟ್ಟಿದ್ಲು. ಆದರೆ ನವ ಮುಖರ್ಜಿಯ ಕ್ರೂರತನದಿಂದಾಗಿ ಅವಳಿಗೆ ತನ್ನ ಪಾಲಿನ ಕಾಣಿಕೆಯನ್ನ ಅಂದು ಕಾಳಿಗೆ ಅರ್ಪಿಸೋದಕ್ಕೆ ಅವಕಾಶ ಆಗದೆ ಹೋಯಿತು. ಇದರಿಂದಾಗಿ ಅವಳ ಹೃದಯಕ್ಕೆ ಎಷ್ಟೊಂದು ನೋವಾಯಿತು ಅಂತಂದ್ರೆ, ಒಂದು ರಾತ್ರಿ ಇಡೀ ಅವಳಿಗೆ ನಿದ್ರೆಯೇ ಹತ್ತಲಿಲ್ಲ. ಅಲ್ಲದೆ ರಾತ್ರಿ ಇಡೀ ಅವಳದ್ದು ಒಂದೇ ರೋದನ, ನಾನು ಕಾಳಿಯ ನೈವೇದ್ಯಕ್ಕೆ ಅಂತ ಈ ಅಕ್ಕಿಯನ್ನು ತಯಾರಿಸಿದ್ದೆ, ಆದರೆ ಇದನ್ನ ಅಲ್ಲಿ ನಿರಾಕರಿಸ್ಬಿಟ್ರು. ಇದನ್ನು ಈಗ ಯಾರು ತಿಂತಾರೆ? ಅಲ್ಲದೆ ಇದು ಕಾಳಿಗೆ ಅಂತ ಮೀಸಲಾಗಿ ಇಟ್ಟ ಅಕ್ಕಿ, ಇದನ್ನ ಬೇರೆ ಯಾರೂ ತಿನ್ನಬಾರದು. ಹೀಗಿರುವಾಗ ಏನು ಮಾಡಲಿ ನಾನೀಗ ಅಂತ ಹೀಗೆ ಶ್ಯಾಮಸುಂದರಿ ಚಿಂತಾಕ್ರಾಂತಳಾದ್ಲು. ಇದೇ ಚಿಂತೆಯಲ್ಲೇ ಹಾಗೆ ಕೊಂಚ ಜೊಂಪು ಹತ್ತಿತು. ಆಗ ಕನಸಿನಲ್ಲಿ ಒಬ್ಬಳು ದೇವಿ ಅವಳಿಗೆ ದರ್ಶನ ಕೊಟ್ಟು ಮೆಲ್ಲಗೆ ಬೆನ್ನು ತಟ್ಟಿ ಅವಳನ್ನ ಎಬ್ಬಿಸಿದ್ಲು. ಶ್ಯಾಮಸುಂದರಿ ಎದ್ದು ಕಣ್ತೆರೆದು ನೋಡ್ತಾಳೆ, ಬಾಗಿಲ ಬಳಿಯಲ್ಲಿ ಒಬ್ಬಳು ದೇವಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ದಾಳೆ. ಕೆಂಪು ಮೈ ಕಾಂತಿ,
ಆ ದೇವಿ ಹೇಳ್ತಾಳೆ, ಯಾ ಕಳ್ತಿದ್ದಿ, ನೀನೇನು ಚಿಂತೆ ಮಾಡಬೇಡ, ಆ ಕಾಳಿಯ ನೈವೇದ್ಯವನ್ನ ನಾನು ಊಟ ಮಾಡ್ತೇನೆ ಅಂತ. ಆಗ ಶ್ಯಾಮಸುಂದರಿ ಕುತೂಹಲದಿಂದ ಕೇಳಿದ್ಲು, ನೀನ್ಯಾರು ಅಂತ. ಅದಕ್ಕೆ ದೇವಿ ಹೇಳ್ತಾಳೆ, ನಾನು ಜಗಜ್ಜನನಿ, ನಾನು ಜಗದ್ಧಾತ್ರಿಯಾಗಿ ಬಂದು ನಿನ್ನ ಪೂಜೆಯನ್ನ ಸ್ವೀಕರಿಸ್ತೇನೆ ಅಂತ. ಮರುದಿನ ಬೆಳಿಗ್ಗೆ ಎದ್ದ ಕೂಡಲೇ ಶ್ಯಾಮಸುಂದರಿ ಮಗಳು ಶಾರದಾದೇವಿಯವರನ್ನ ಕೇಳ್ತಾಳೆ, ನೋಡು ಶಾರದಾ, ಈ ಕೆಂಪು ಮೈಕಾಂತಿಯ ದೇವತೆ ಯಾರದು? ಅವಳು ಕಾಲ್ ಮೇಲೆ ಕಾಲ್ ಹಾಕಿ ಕುಳಿತುಕೊಂಡಿರೋ ಹಕ್ಕಂಡೆ ಯಾರಿರಬಹುದು ಅವಳು ಅಂತ. ಆಗ ಶಾರದಾದೇವಿಯವರು ಹೇಳಿದ್ರು, ಅವಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಜಗದ್ಧಾತ್ರಿ ಅಂತ. ಈಗ ಶ್ಯಾಮಸುಂದರಿಗೆ ಆನಂದವೋ ಆನಂದ, ಸ್ವಯಂ ಜಗದ್ಧಾತ್ರಿಯೇ ಹೇಳಿದ್ಲಲ್ಲ ತಾನು ಅವಳ ಪೂಜೆಯನ್ನು ಸ್ವೀಕರಿಸ್ತೇನೆ ಅಂತ. ಸರಿ, ಶ್ಯಾಮಸುಂದರಿಯ ಮನಸ್ಸಿನಲ್ಲಿ ಅದೊಂದೇ ವಿಚಾರ, ತಾನು ದೇವಿ ಜಗದ್ಧಾತ್ರಿಯನ್ನ ಪೂಜಿಸಬೇಕು, ತನ್ನ ಪೂಜೆಯನ್ನ ಸ್ವೀಕರಿಸೋದಾಗಿ ಅವಳೇ ಒಪ್ಪಿಕೊಂಡಿದ್ದಾಳೆ ಅಂತ. ಯಾವಾಗ ನೋಡಿದ್ರೂ ಅವಳ ಬಾಯಲ್ಲಿ ಪೂಜೆಯ ತಯಾರಿಯ ಕುರಿತಾದ ಮಾತೆ. ಈಗ ಪೂಜೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೋಬೇಕು. ಕಷ್ಟಪಟ್ಟು ಒಂದು 200 ಕೆಜಿ ಭತ್ತವನ್ನ ಸಂಗ್ರಹಿಸಿಕೊಂಡ್ಲು. ಅದನ್ನೀಗ ಒಣಗಿಸಿ ಕುಟ್ಟಿ ಅಕ್ಕಿ ತಯಾರಿಸ್ಕೋಬೇಕು. ಆದರೆ ಅವಳ ದುರದೃಷ್ಟಕ್ಕೆ ಮಳೆ ಹಿಡಿದುಕೊಂಡು ಬಿಟ್ಟಿದೆ. ಶ್ಯಾಮಸುಂದರಿ ಅಸಹಾಯಳಾಗಿ ದೇವಿಯನ್ನೇ ಕೇಳಿಕೊಂಡ್ಲು, ತಾಯಿ, ನಾನು ನಿನ್ನನ್ನು ಹೇಗೆ ಪೂಜೆ ಮಾಡಲಿ? ನನಗೆ ಈ ಭತ್ತವನ್ನು ಒಣಗಿಸಿಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇಲ್ವಲ್ಲ ಅಂತ. ದೇವಿ ಅವಳ ಪ್ರಾರ್ಥನೆಯನ್ನ ಕೇಳಿದ್ಲು ಅಂತ ಕಾಣುತ್ತೆ. ಯಾಕೆಂದ್ರೆ ಸುತ್ತಮುತ್ತೆಲ್ಲ ಜಡಿಮಳೆ ಬಡಿದಿದ್ರೂ ಶ್ಯಾಮಸುಂದರಿ ತನ್ನ ಭತ್ತವನ್ನ ಹರವಿದ ಜಾಗದಲ್ಲಿ ಮಾತ್ರ ಮಳೆ ನೀರು ಸೋಂಕಲೇ ಇಲ್ಲ. ಮಾತ್ರವಲ್ಲ, ಅದರ ಮೇಲೆ ಚೆನ್ನಾಗಿ ಬಿಸಿಲು ಬೀಳ್ತಿತ್ತು. ಈ ಘಟನೆಯನ್ನ ನವನಾಗರಿಕರು ನಂಬೋದಕ್ಕೆ ಕಷ್ಟವಾದರೂ ನಡೆದದಂತೂ ನಿಜವೇ. ಶ್ಯಾಮಸುಂದರಿ ಆ ಒಣಗಿದ ಭತ್ತವನ್ನ ಕುಟ್ಟಿ ಅಕ್ಕಿ ತಯಾರಿಸಿಕೊಂಡ್ಲು. ಇನ್ನು ಪೂಜೆಗೋಸ್ಕರ ವಿಗ್ರಹವನ್ನು ತಯಾರಿಸ್ಕೋಬೇಕು. ಅದಕ್ಕಾಗಿ ವಿಗ್ರಹ ತಯಾರಿಸುವವರಿಂದ ಅದನ್ನು ಸಿದ್ಧಪಡಿಸಿಕೊಂಡ್ಲು. ಈಗ ಪೂಜೆಗೆ ಬಂಧು ಬಳಗದವರನ್ನ ಆಮಂತ್ರಿಸಬೇಕು. ಅದರಲ್ಲೂ ಅಳಿಯ ರಾಮಕೃಷ್ಣರನ್ನಂತೂ ಆಮಂತ್ರಿಸಲೇಬೇಕು. ಸರಿ, ಮಗ ಪ್ರಸನ್ನ ಕುಮಾರನನ್ನ ದಕ್ಷಿಣೇಶ್ವರಕ್ಕೆ ಕಳಿಸಿದ್ಲು. ರಾಮಕೃಷ್ಣರು ಬಹಳ ಸಂತೋಷದಿಂದ ಪ್ರಸನ್ನನನ್ನ ಬರಮಾಡಿಕೊಂಡು ಹೇಳಿದ್ರು, ತಾಯಿ ಜಗದ್ಧಾತ್ರಿ ಬರ್ತಾಳೇನು, ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಆದರೆ ನೀವೆಲ್ಲ ಕಷ್ಟದಲ್ಲಿದ್ದೀರಲ್ಲಪ್ಪ ಅಂತ. ಅದಕ್ಕೆ ಪ್ರಸನ್ನ ಕುಮಾರ ಹೇಳ್ದ, ನೀವು ಬರಲೇಬೇಕು, ನಾನು ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರವೇ ಬಂದಿದ್ದೇನೆ ಅಂತ. ಅದಕ್ಕೆ ರಾಮಕೃಷ್ಣರು ಹೇಳಿದ್ರು, ನಾನು ಅಲ್ಲಿ ಇದ್ದೇನೆ ಅಂತಲೇ ತಿಳಿದುಕೊಂಡು ಬಿಡಿ, ಹೋಗ್ಬಿಟ್ ಬಾ, ಎಲ್ಲ ಸೇರಿ ಚೆನ್ನಾಗಿ ಪೂಜೆ ಮಾಡಿ, ಬಹಳ ಚೆನ್ನಾಗಿರುತ್ತೆ, ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೀಗೆ ಹೇಳಿ ಪ್ರಸನ್ನ ಕುಮಾರನನ್ನ ಕಳುಹಿಸಿಕೊಟ್ರು. ತಾವು ಹೋಗಲಿಲ್ಲ. ಶ್ಯಾಮಸುಂದರಿ ಬಹಳ ಶ್ರದ್ಧೆಯಿಂದ ಜಗದ್ಧಾತ್ರಿ ಪೂಜೆ ಮಾಡಿಸಿದ್ಲು. ಆ ಪೂಜೆಗೆ ಸುತ್ತಮುತ್ತಲಿಂದ ಹಲವಾರು ಜನ ಬಂದು ಸೇರಿದ್ರು. ಅವರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ಲು. ಮಾಡಿದ ಅಡುಗೆ ಎಲ್ಲರಿಗೂ ಸಾಕಾಯಿತು. ಪೂಜೆ ಮುಗಿದ ಮೇಲೆ ದೇವಿಯ ವಿಗ್ರಹವನ್ನ ಕೆರೆಯಲ್ಲೋ ನದಿಯಲ್ಲೋ
ವಿಸರ್ಜಿಸೋದು ಸಂಪ್ರದಾಯ. ಜಗದ್ಧಾತ್ರಿಯ ವಿಗ್ರಹವನ್ನು ವಿಸರ್ಜಿಸೋದಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾಗ ಶ್ಯಾಮಸುಂದರಿ ವಿಗ್ರಹದ ಕಿವಿಯ ಹತ್ತಿರ ಹೋಗಿ ಹೇಳ್ತಾಳೆ, ಅಮ್ಮ ಜಗದ್ಧಾತ್ರಿ, ನೀನು ಮುಂದಿನ ವರ್ಷವೂ ಹೀಗೆ ಬರಬೇಕು. ನಾನು ನಿನಗಾಗಿ ವರ್ಷವಿಡೀ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಿರ್ತೇನೆ ಅಂತ. ಮರುವರ್ಷವೂ ಬಂತು. ಆದರೆ ಈ ಸಲ ಶ್ಯಾಮಸುಂದರಿ ಮಗಳು ಶಾರದಾದೇವಿಯವರನ್ನ ಕೇಳ್ತಾಳೆ, ನೋಡು ಶಾರದೆ, ಈ ಸಲ ಪೂಜೆಗೆ ನೀನು ಒಂದು ಸ್ವಲ್ಪ ಏನನ್ನಾದರೂ ಕೊಡಬೇಕು. ನನ್ನ ಜಗದ್ಧಾತ್ರಿಯನ್ನ ಈ ವರ್ಷವೂ ಚೆನ್ನಾಗಿ ಪೂಜಿಸಬೇಕು ಅಂತ. ಮಗಳ ಕೈಯಲ್ಲಿ ಏನು ಇಲ್ಲ ಅಂತ ತಾಯಿಗೆ ಗೊತ್ತು. ಆದರೂ ಕೇಳ್ತಾಳೆ, ಒಂದು ಸ್ವಲ್ಪ ಏನನ್ನಾದರೂ ಕೊಡಬೇಕು ಅಂತ. ಹೀಗೆ ಕೇಳುವಾಗ ತಾಯಿ ಶ್ಯಾಮಸುಂದರಿಯ ಅಭಿಪ್ರಾಯ ಏನಿದ್ದಿರಬಹುದು? ಬಹುಶಃ ತನ್ನ ಮಗಳು ದಕ್ಷಿಣೇಶ್ವರದಲ್ಲಿರೋ ತನ್ನ ಗಂಡನಿಂದ ಏನನ್ನಾದರೂ ತರಿಸಿಕೊಡ್ಲಿ ಅಂತಿದ್ದಿರಬಹುದು. ಆದರೆ ಶಾರದಾದೇವಿಯವರು ಆಕ್ಷೇಪಣೆ ಮಾಡ್ತಾ ಹೇಳ್ತಾರೆ, ನನ್ನ ಕೈಲಿ ಅದೆಲ್ಲ ಸಾಧ್ಯವಿಲ್ಲ. ನೀನು ಒಂದು ವರ್ಷ ಪೂಜೆ ಮಾಡಿದೆಯಲ್ಲ, ಸಾಕು ಬಿಡು, ಪುನಃ ಪುನಃ ಯಾಕೆ ತೊಂದರೆ ತಂದುಕೊಳ್ತಿ? ಅದರ ಅವಶ್ಯಕತೆ ಏನೂ ಇಲ್ಲ, ನನ್ನಿಂದಂತೂ ಸಾಧ್ಯವಿಲ್ಲಮ್ಮ ಅಂತ. ಆದರೆ ಅದೇ ರಾತ್ರಿ ದೇವಿ ಜಗದ್ಧಾತ್ರಿ ತನ್ನ ಇಬ್ಬರು ಸಖಿಯರು, ಜಯ ವಿಜಯ ಅಂತನ್ನೋ ಇಬ್ಬರು ಸಖಿಯರೊಂದಿಗೆ ಬಂದು ಶಾರದಾದೇವಿಯವರಿಗೆ ಸ್ವಪ್ನ ದರ್ಶನ ಕೊಟ್ಟು ಹೇಳ್ತಾಳೆ, ಹಾಗಾದರೆ ನಾವಿನ್ನು ಹೊರಟು ಹೋಗಲೇ ಅಂತ. ಶಾರದಾದೇವಿಯವರು ಅವರನ್ನು ನೋಡಿ ಆಶ್ಚರ್ಯದಿಂದ ಕೇಳ್ತಾರೆ, ಯಾರು ನೀವು ಅಂತ. ಅದಕ್ಕೆ ದೇವಿ ಹೇಳಿದ್ಲು, ನಾನು ಜಗದ್ಧಾತ್ರಿ ಅಂತ. ಆಗ ಶಾರದಾದೇವಿಯವರು ತುಂಬ ಗಾಬರಿಗೊಂಡು ಹೇಳ್ತಾರೆ, ಬೇಡ ಬೇಡ, ಎಲ್ಲಿಗೆ ಹೋಗ್ತೀನಿ ನೀನು? ಸಾಧ್ಯವೇ ಇಲ್ಲ, ಹೋಗೋದಾದರೂ ಎಲ್ಲಿಗೆ? ನೀನು ಇಲ್ಲಿಯೇ ಇರಬೇಕು, ನೀನು ಹೋಗು ಅಂತ ನಾನು ಹೇಳಲಿಲ್ವಲ್ಲ ಅಂತ. ಈ ಸ್ವಪ್ನ ದರ್ಶನದ ಘಟನೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ, ಎಷ್ಟೊಂದು ಜ್ಞಾನಬೋಧಕವಾಗಿದೆ ಅಂತನ್ನೋದನ್ನ ನಾವು ಗಮನಿಸಬೇಕು. ಸರ್ವವ್ಯಾಪಿಯಾದ ದೇವರು ಸದಾ ನಮ್ಮೆಲ್ಲರ ಸುತ್ತಲೂ ಇದ್ದೇ ಇರ್ತಾನೆ. ನಾವು ಆಡಿದ ಪ್ರತಿಯೊಂದು ಮಾತನ್ನು ಕೇಳಿಸಿಕೊಳ್ತಾನೆ. ಆದರೂ ಏನೂ ಅರಿಯದ ಅಜ್ಞಾನಿಗಳಾದ ನಮಗೆ ಅದರ ಅರಿವಾಗೋದಿಲ್ಲ ಅಷ್ಟೆ. ಶಾರದಾದೇವಿಯವರಿಗೆ ದೇವದೇವಿಯರ ಮೇಲೆ ಭಕ್ತಿ ಇದ್ದಿದ್ರೂ ಕೂಡ ತಾಯಿಯ ಆರ್ಥಿಕ ಮುಗ್ಗಟ್ಟನ್ನ ಗಮನಿಸಿ ಹೇಳ್ತಾಳೆ, ಜಗದ್ಧಾತ್ರಿಯ ಪೂಜೆಯನ್ನ ಒಂದು ವರ್ಷ ಚೆನ್ನಾಗಿ ಮಾಡಿದ್ದಾಯ್ತಲ್ಲ, ಪುನಃ ಪುನಃ ಪ್ರತಿ ವರ್ಷ ಹಣಕ್ಕೆ ಇತರ ಪೂಜಾ ದ್ರವ್ಯಗಳಿಗೆ ತಾಪತ್ರಯ ಪಟ್ಟುಕೊಂಡು ಮಾಡಬೇಕಾದ ಅವಶ್ಯಕತೆ ಇಲ್ಲ, ತಮ್ಮಿಂದಂತೂ ಸಾಧ್ಯವಿಲ್ಲ ಅಂತ. ಇವರೇನೋ ಸುಲಭವಾಗಿ ಹೇಳಿಬಿಟ್ರು ಪೂಜೆ ಸಾಕು ಅಂತ. ಆದರೆ ಅವರ ಆ ಬಡ ಮನೆಯಲ್ಲೇ ವಾಸವಾಗಿರ್ತೇನೆ ತಾನು ಅಂತ ಪ್ರೀತಿಯಿಂದ ಬಂದ ದೇವಿ ಜಗದ್ಧಾತ್ರಿಯ ಪಾಡೇನು. ಆದರೆ ಇನ್ಯಾವ ಉಪಚಾರವೂ ಅಲ್ಲಿ ಇಲ್ಲದ ಮೇಲೆ ಅಲ್ಲಿ ಇದ್ದು ಮಾಡೋದೇನು ಅಂತ ಹೊರಡೋದಕ್ಕೆ ಸಿದ್ಧಲಾದ್ಲು ಜಗದ್ಧಾತ್ರಿ. ಶಾರದಾದೇವಿಯವರು ಪೂಜೆ ಸಾಕು ಅಂತ ಹೇಳಿದ ಮಾತನ್ನ ದೇವಿ ಜಗದ್ಧಾತ್ರಿ ಕೇಳಿಸಿಕೊಂಡಂಥ ಈ ಸ್ವಾರಸ್ಯವನ್ನ ನಾವು ಗಮನಿಸಬೇಕು. ಈ ಮಾತು ಕೇಳಿ ದೇವಿ ಜಗದ್ಧಾತ್ರಿ ಸುಮ್ಮನೆ ಹೊರಟು ಹೋಗದೆ ಶಾರದಾದೇವಿಯವರಿಗೆ ಒಂದು ಮಾತು ಹೇಳಿ ಹೋಗಬೇಕು ಅಂತ ಸ್ವಪ್ನ ದರ್ಶನ ಕೊಟ್ಟ ಸ್ವಾರಸ್ಯವನ್ನು ನಾವು ಗಮನಿಸಬೇಕು. ಸ್ವಾರಸ್ಯ ಏನು ಅಂತಂದರೆ,
ಸ್ವಯಂ ಶಾರದಾದೇವಿಯವರು ಸಾಮಾನ್ಯರಲ್ಲ, ಪರಮ ಪರಿಶುದ್ಧ ಹೃದಯದ ಭಕ್ತಿಮತಿ ಅವರು. ಅಂಥವರ ಮನಸ್ಸನ್ನು ನೋಯಿಸೋದಕ್ಕೆ ದೇವಿಗೂ ಇಷ್ಟವಿಲ್ಲ. ಆದ್ರಿಂದ ಒಂದು ಮಾತು ಕೇಳ್ತಾಳೆ ದೇವಿ, ಹಾಗಾದ್ರೆ ನಾವಿನ್ನು ಹೊರಟು ಹೋಗಲೇ ಅಂತ. ಆದರೆ ಎಂಥ ಆರ್ಥಿಕ ಮುಗ್ಗಟ್ಟು ಇದ್ದರೂ ಕೂಡ ಶಾರದಾದೇವಿಯವರು ಜಗದ್ಧಾತ್ರಿಯನ್ನು ಬಿಟ್ಕೊಡೋದಕ್ಕಾಗುತ್ತದೆಯೇ, ಅಲ್ಲಿಯೇ ಇರೋ ಹಾಗೆ ವಿನಯದಿಂದ ಕೇಳಿಕೊಳ್ತಾರೆ. ಅಂದಿನಿಂದ ಪ್ರತಿವರ್ಷ ತಪ್ಪದೆ ಜಗದ್ಧಾತ್ರಿ ಪೂಜೆ ವಿಜೃಂಭಣೆಯಿಂದ ನಡೆದುಕೊಂಡು ಬಂತು. ಶಾರದಾದೇವಿಯವರು ಈ ಪೂಜೆಯಲ್ಲಿ ಭಾಗವಹಿಸುವುದಕ್ಕೋಸ್ಕರವೇ ಪ್ರತಿ ವರ್ಷ ಈ ವೇಳೆಗೆ ಸರಿಯಾಗಿ ದಕ್ಷಿಣೇಶ್ವರದಿಂದ ಬರುತ್ತಿದ್ರು. ಈ ಜಗದ್ಧಾತ್ರಿ ಪೂಜೆ ಮೊದಲ 4 ವರ್ಷ ಶ್ಯಾಮಸುಂದರಿಯ ಹೆಸರಿನಲ್ಲಿ ನಡೆಯಿತು, 2ನೇ 4 ವರ್ಷ ಶಾರದಾದೇವಿಯವರ ಹೆಸರಿನಲ್ಲಿ ನಡೆಯಿತು, 3ನೇ 4 ವರ್ಷ ಶಾರದಾದೇವಿಯವರ ಚಿಕ್ಕಪ್ಪನಾದ ನೀಲಮಾಧವನ ಹೆಸರಿನಲ್ಲಿ ನಡೆಯಿತು. ಹೀಗೆ ಈ 3ರ ಹೆಸರಿನಲ್ಲಿಯೂ ಪೂಜೆ ನಡೆಯಿತು. ಹೀಗೆ 12 ವರ್ಷದ ಒಂದು ಮಂಡಲ ಪೂಜೆ ಆಯ್ತಲ್ಲ, ಇನ್ನೇನೂ ಪೂಜೆ ಮಾಡಬೇಕಾಗಿಲ್ಲ ಅಂತ ತಿಳಿದ್ರು ಶಾರದಾದೇವಿಯವರು. ಆದರೆ ಅವರು ಇನ್ನು ಪೂಜೆ ಮಾಡಬೇಕಾಗಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ದಿನವೇ ರಾತ್ರಿ ದೇವಿ ಜಗದ್ಧಾತ್ರಿ ಬಂದೇ ಬಿಟ್ಲು. ಕನಸಿನಲ್ಲಿ ಬಂದು ಶಾರದಾದೇವಿಯವರಿಗೆ ಹೇಳ್ತಾಳೆ, ನೋಡು ಮಧು ಮುಖರ್ಜಿಯ ದೊಡ್ಡಮ್ಮ ನನ್ನನ್ನು ಪೂಜಿಸಬೇಕು ಅಂತ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದಾಳೆ, ಹಾಗಾದರೆ ನಾನಿನ್ನು ಹೋಗಲೇ ಅಂತ ಹೀಗೆ ಜಗದ್ಧಾತ್ರಿ 3 ಸಲ ಕೇಳಿದ್ಲು. ಶಾರದಾದೇವಿಯವರಿಗೆ ಗೊತ್ತಾಯಿತು, ಜಗದ್ಧಾತ್ರಿ ದೇವಿ ತಮ್ಮ ಸಮ್ಮತಿ ಪಡೆದುಕೊಂಡು ಹೊರಟು ಹೋಗಿಬಿಡಬೇಕು ಅಂತ ತೀರ್ಮಾನಿಸಿದಾಳೆ ಅಂತ. ತಕ್ಷಣ ಬಂದು ಜಗದ್ಧಾತ್ರಿ ದೇವಿಯ ಪಾದಗಳನ್ನು ಹಿಡಿದುಕೊಂಡು ದೈನ್ಯದಿಂದ ಪ್ರಾರ್ಥಿಸಿಕೊಂಡ್ರು, ನಾನು ನಿನ್ನನ್ನು ಇನ್ನೆಂದೆಂದಿಗೂ ಹೋಗೋದಕ್ಕೆ ಬಿಡೋದಿಲ್ಲ, ಇನ್ಮೇಲೆ ಪ್ರತಿ ವರ್ಷವೂ ಪೂಜೆ ಮಾಡ್ತೇನೆ ಅಂತ. ಈ ದಿವ್ಯ ಘಟನೆಯಿಂದ ಇನ್ನೊಂದು ಸ್ವಾರಸ್ಯಕರವಾದ ಅಂಶವನ್ನು ನಾವು ಗುರುತಿಸಬೇಕು. ಏನು ಅಂತಂದರೆ, 12 ವರ್ಷ ತೃಪ್ತಿಯಾಗಿ ಪೂಜೆ ಮಾಡಿ ಆಯ್ತಲ್ಲ, ಇನ್ನು ಸಾಕು ಅಂತ ಶಾರದಾದೇವಿಯವರು ಸುಮ್ಮನೆ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಅಷ್ಟೇ, ಬಾಯಿ ಒಡೆದು ಕೂಡ ಯಾರ ಹತ್ರ ಹೇಳಿರಲಿಲ್ಲ. ಆದರೂ ದೇವಿ ಜಗದ್ಧಾತ್ರಿ ಅದನ್ನು ಗಮನಿಸಿ ಅಂದೇ ಸ್ವಪ್ನದಲ್ಲಿ ಬಂದು ಹಾಗೆ ಕೇಳ್ತಾಳೆ, ನಾನಿನ್ನು ಹೋಗಲೇ ಅಂತ. ಹಾಗೇನೇನೆ ಮಧು ಮುಖರ್ಜಿಯ ದೊಡ್ಡಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಳಂತೆ ಜಗದ್ಧಾತ್ರಿ ಪೂಜೆ ಮಾಡಬೇಕು ಅಂತ. ಜಗದ್ಧಾತ್ರಿ ಅದನ್ನು ಗಮನಿಸಿ ಇಟ್ಕೊಂಡಿದ್ದಾಳೆ, ಒಂದು ವೇಳೆ ಇಲ್ಲಿ ಪೂಜೆ ತಪ್ಪಿ ಹೋದರೆ ಅಲ್ಲಿಗೆ ಹೋಗೋಣ ಅಂತ. ಹೀಗೆ ಅವರಿಬ್ಬರ ಮನಸ್ಸಿನ ಭಾವನೆಗಳಿಗೆ ಜಗದ್ಧಾತ್ರಿ ಪ್ರತಿಕ್ರಿಯೆ ತೋರಿದ ಸ್ವಾರಸ್ಯವನ್ನು ನಾವು ಗಮನಿಸಬೇಕು. ದೇವರು ನೆನೆದವರ ಮನದಲ್ಲಿ ಅನ್ನೋದು ಇದೇ ಕಾರಣದಿಂದಲೇ. ಪೂಜಾ ಕಾರ್ಯವನ್ನು ಮಾಡುವಾಗ ಮೊದಲು ಸಂಕಲ್ಪ ಮಾಡೋದು ಈ ಕಾರಣದಿಂದಲೇ, ಮನಸ್ಸಿನಲ್ಲಿ ಮಾಡಿದ ಸಂಕಲ್ಪಕ್ಕೆ ಭಗವಂತ ಪ್ರತಿಕ್ರಿಯೆ ತೋರ್ತಾನೆ. ಹೀಗೆ ನಮ್ಮ ಮನಸ್ಸಿನ ಮಿಡಿತವನ್ನು ಅವನು ಗ್ರಹಿಸ್ತಾನೆ ಅಂತನ್ನೋದಕ್ಕೆ ಶಾರದಾದೇವಿಯವರ ಆ ಸ್ವಪ್ನ ದರ್ಶನದ ಘಟನೆ ಒಂದು ಒಳ್ಳೆಯ ಉದಾಹರಣೆ. ಇಂತಿಂಥ ಹಲವಾರು ಘಟನೆಗಳನ್ನು
ಗಮನಿಸಿದ್ರಿಂದಲೇ ನಾನು ನನ್ನ ಮನಸ್ಸೇನಾದರೂ ತಪ್ಪು ತಪ್ಪಾಗಿ ಆಲೋಚನೆ ಮಾಡಿದರೆ ಆಗ ನಾನು ನನ್ನ ಮನಸ್ಸಿಗೆ ಚೆನ್ನಾಗಿ ಬೈದು ಎಚ್ಚರಿಕೆ ಹೇಳ್ತೇನೆ. ಏ ಮನಸ್ಸೇ, ಹೀಗೆಲ್ಲ ತಪ್ಪು ತಪ್ಪಾಗಿ ಆಲೋಚಿಸಬೇಡ. ಇದರಿಂದಾಗಿ ಇಲ್ಲೇ ಒಳಗಡೆ ಇರೋ ರಾಮಕೃಷ್ಣರಿಗೆ ಎಷ್ಟೊಂದು ಯಾತನೆ ಆಗುತ್ತದೆ. ಅವರು ತುಂಬ ಬೇಸರಿಸ್ಕೊಳ್ತಾರೆ. ಅವರು ಬೇಸರಿಸ್ಕೊಂಡ್ರೆ ಅವರಿಂದ ನಿನಗೆ ಅನುಗ್ರಹ ಆಗೋದಿಲ್ಲ, ತಿಳಿದಿರು ಅಂತ ಹೀಗೆ ಎಚ್ಚರಿಕೆ ಹೇಳ್ತೇನೆ. ಈ ಮಾತು ಹಾಗಿರಲಿ. ಶಾರದಾದೇವಿಯವರು ಇನ್ನು ಪೂಜೆ ಸಾಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡಾಗ ಜಗದ್ಧಾತ್ರಿ ತೋರಿದಂತಹ ಪ್ರತಿಕ್ರಿಯೆ ತುಂಬ ಸ್ವಾರಸ್ಯವಾಗಿದೆ. ಇದನ್ನ ಮನಗಂಡ ಶಾರದಾದೇವಿಯವರು ಇನ್ಮೇಲೆ ಪ್ರತಿ ವರ್ಷವೂ ಪೂಜೆ ಮಾಡೋದಾಗಿ ಒಪ್ಪಿಕೊಂಡ್ರು. ಜಯರಾಂಬಾಟಿಯ ಸಿಂಹವಾಹಿನಿಯ ಕೃಪೆಯಿಂದ ಶಾರದಾದೇವಿಯವರು ಆರೋಗ್ಯವಂತರಾದರು. ಅವರ ಪಿತ್ತಕೋಶದ ದೋಷವು ದೂರ ಆಯಿತು. ಈಗ ಒಂದು ವರ್ಷದ ಬಳಿಕ ಅವರು ದಕ್ಷಿಣೇಶ್ವರಕ್ಕೆ ಬಂದಿದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣರ ಭಕ್ತ ಶಂಭುನಾಥ ಮಲ್ಲಿಕ, ಅವನ ಕುರಿತು ನಾವಾಗಲೇ ತಿಳಿದಿದ್ದೇವೆ. ಆತ ಪರಮಭಕ್ತಿಯಿಂದ ಶ್ರೀರಾಮಕೃಷ್ಣರ ಹಾಗೂ ಶಾರದಾದೇವಿಯವರ ಸೇವೆಯನ್ನು ಮಾಡಿಕೊಂಡು ಬರ್ತಿದ್ದ. ಅವನ ಹೆಂಡತಿಯು ಕೂಡ ಅಷ್ಟೇ ಭಕ್ತಿಮತಿ. ಅವಳು ಶ್ರೀರಾಮಕೃಷ್ಣರನ್ನು ಸಾಕ್ಷಾತ್ ಭಗವಂತನೇ ಅಂತ ಭಾವಿಸಿ ಅದರಂತೆ ನಡೆದುಕೊಳ್ತಿದ್ಲು. ಶಾರದಾದೇವಿಯವರು ದಕ್ಷಿಣೇಶ್ವರದಲ್ಲಿದ್ದಾಗಲೆಲ್ಲ ಅವರನ್ನು ಪ್ರತಿ ಮಂಗಳವಾರ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸಾಕ್ಷಾತ್ ದೇವಿಯನ್ನು ಪೂಜಿಸೋ ಹಾಗೆ ಅವರ ಪಾದಪೂಜೆ ಮಾಡ್ತಿದ್ಲು. ಆದರೆ ಶಾರದಾದೇವಿಯವರು ವಾಸವಾಗಿದ್ದಂತಹ ಆ ನಹಬತ್ ಖಾನೆ ಎಷ್ಟೊಂದು ಚಿಕ್ಕದು. ಅವರು ಹಳ್ಳಿಯ ವಿಶಾಲ ವಾತಾವರಣದಲ್ಲಿ ಬೆಳೆದು ಬಂದವರು. ಇಲ್ಲಿ ಪಂಜರದಲ್ಲಿ ಕೂಡಿಟ್ಟವರ ಹಾಗೆ ಇರಬೇಕಾಗಿದೆಯಲ್ಲ ಅಂತ ಅನ್ನೋದನ್ನ ಶಂಭುನಾಥ ಮಲ್ಲಿಕ ಗಮನಿಸಿದ. ಆದ್ದರಿಂದ ಆತ ಕಾಳಿ ದೇವಸ್ಥಾನದ ಪಕ್ಕದಲ್ಲಿಯೇ ಸ್ವಲ್ಪ ಜಾಗವನ್ನು ಕೊಂಡುಕೊಂಡು ಅಲ್ಲಿ ಶಾರದಾದೇವಿಯವರಿಗಾಗಿ ಒಂದು ಪುಟ್ಟ ಮನೆಯನ್ನು ಕಟ್ಟಿಸಿಕೊಡೋ ಪ್ರಯತ್ನ ಮಾಡಿದ. ಇದನ್ನು ತಿಳಿದಂತಹ ಇನ್ನೊಬ್ಬ ಕ್ಯಾಪ್ಟನ್ ವಿಶ್ವನಾಥ ಉಪಾಧ್ಯಾಯ ಅಂತನೋನು, ಇವನು ಕೂಡ ಶ್ರೀರಾಮಕೃಷ್ಣರ ಪರಮಭಕ್ತ. ಇವನು ನೇಪಾಳ ಸರ್ಕಾರದ ಒಬ್ಬ ಅಧಿಕಾರಿಯಾಗಿದ್ದ. ಈತ ತಾನು ಆ ಮನೆಗೆ ಬೇಕಾಗೋ ಮರವನ್ನು ಒದಗಿಸಿಕೊಡೋದಾಗಿ ಮುಂದೆ ಬಂದ. ಹಾಗೆಯೇ ಮೂರು ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಕಳುಹಿಸಿಕೊಟ್ಟ. ಆ ದಿಮ್ಮಿಗಳನ್ನು ನದಿಯ ನೀರಿನ ಮೇಲೆ ತೇಲಿಸಿಕೊಂಡು ಸಾಗಿಸಿ ತರಲಾಗಿತ್ತು. ಆದರೆ ರಾತ್ರಿ ದುರದೃಷ್ಟಕ್ಕೆ ಒಂದು ದೊಡ್ಡ ಅಲೆ ಬಂದು ಒಂದು ದಿಮ್ಮಿಯನ್ನು ಕೊಚ್ಚಿಕೊಂಡು ಹೋಯಿತು. ಇದನ್ನು ಕಂಡ ಹೃದಯರಾಮ ಸಿಡುಕಿಕೊಂಡು ಬಂದು, ಇದೆಲ್ಲ ನಿನ್ನ ಗ್ರಹಚಾರ ಅಂತ ಸೋದರತ್ತೆ ಆದಂತಹ ಶಾರದಾದೇವಿಯವರನ್ನ ದೂರಿ ಮಾತಾಡ್ತಾನೆ. ಆದರೆ ಕ್ಯಾಪ್ಟನ್ ವಿಶ್ವನಾಥ ಈ ನಷ್ಟವನ್ನ ಮನಸ್ಸಿಗೆ ತಂದುಕೊಳ್ಳದೆ ಇನ್ನೊಂದು ದಿಮ್ಮಿಯನ್ನ ಕಳುಹಿಸಿಕೊಡ್ತಾನೆ. ಮನೆ ಕಟ್ಟಿ ಮುಗಿಯಿತು. ಶಾರದಾದೇವಿಯವರು ಆ ಮನೆಗೆ ಬಂದು ವಾಸ ಮಾಡಿದ್ರು. ಜೊತೆಗೆ ಒಬ್ಬಳು ಸೇವಕಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅವಳು ಶಾರದಾದೇವಿಯವರ ಮನೆ ಕೆಲಸದಲ್ಲಿ ನೆರವಾದಳು. ಈ ಮನೆಯಲ್ಲಿ ಶಾರದಾದೇವಿಯವರು ಪತಿ ಶ್ರೀರಾಮಕೃಷ್ಣರ ರುಚಿಗೆ ತಕ್ಕ ಹಾಗೆ, ದೇಹಕ್ಕೆ ಒಗ್ಗೋ ಹಾಗೆ ಅಡುಗೆ ಮಾಡಿ ಅದನ್ನು ಅವರ ಕೋಣೆಗೆ ತಂದು ಬಡಿಸಿದರು. ಆಗಾಗ
ಪತ್ನಿಯ ಯೋಗಕ್ಷೇಮ ವಿಚಾರಿಸಿಕೊಂಡು ಬರೋದಕ್ಕಾಗಿ ಶ್ರೀರಾಮಕೃಷ್ಣರು ಆ ಮನೆಗೂ ಹೋಗಿ ಬರ್ತಿದ್ರು. ಆದರೆ ಹಗಲು ಹೊತ್ತಿನಲ್ಲೇ ಹೋಗಿ ಬಂದುಬಿಡ್ತಿದ್ರು. ಒಂದಿನ ಮಾತ್ರ ಈ ಪದ್ಧತಿಗೆ ವಿರೋಧ ಬಂತು. ಏನು ಅಂತಂದರೆ, ಅವರ ಮನೆಗೆ ಬಂದು ತಲುಪಿದ್ದಾರೆ, ಆಗಲೇ ಜಡಿ ಮಳೆ ಹಿಡಿದು ಬಿಟ್ಟಿದೆ. ಮಳೆ ಎಷ್ಟೊತ್ತಿಂದ ಒಂದೇ ಸಮನೆ ಸುರಿತಾ ಇತ್ತು ಅಂತಂದರೆ, ರಾಮಕೃಷ್ಣರು ತಮ್ಮ ಕೋಣೆಗೆ ಹಿಂತಿರುಗಿ ಬರೋದಕ್ಕಾಗಲೇ ಇಲ್ಲ. ಆಗ ಹಾಸಿಗೆ ಮೇಲೆ ಕುಳಿತಲಿಂದಲೇ ಶಾರದಾದೇವಿಯವರಿಗೆ ನಗ್ತಾ ನಗ್ತಾ ಹೇಳ್ತಾರೆ, ಇದು ನೋಡು ಹೇಗಿದೆ, ಕಾಳಿ ದೇವಸ್ಥಾನದ ಬೇರೆ ಅರ್ಚಕರು ರಾತ್ರಿ ತಮ್ಮ ಮನೆಗೆ ಹೋಗೋದಿಲ್ವೇ, ಹಾಗಿದೆ ಇದು ಕೂಡ ಅಂತ ತಮಾಷೆ ಮಾಡ್ತಾರೆ. ಶಾರದಾ ದೇವಿಯವರು ಆ ಹೊಸ ಮನೆಯಲ್ಲಿ ಬಹಳ ಕಾಲ ಇರೋದಾಗಲಿಲ್ಲ. ಯಾಕೆ ಅಂದರೆ, ಕೆಲವು ದಿನಗಳಲ್ಲೇ ಶ್ರೀರಾಮಕೃಷ್ಣರಿಗೆ ಆಮಶಂಕೆ ಶುರುವಾಯಿತು. ಅವರ ಪಥ್ಯಪಾನ ಶುಶ್ರೂಷೆಗೆ ನಹಬತ್ ಖಾನಿಯೇ ಹತ್ತಿರ. ಆದ್ದರಿಂದ ಶಾರದಾ ದೇವಿಯವರು ನಹಬತ್ ಖಾನೆಗೆ ಬಂದು ಇದ್ದುಬಿಟ್ರು. ಮತ್ತೆ ತಿರುಗಿ ಆ ಮನೆಗೆ ಹೋಗಲೇ ಇಲ್ಲ. ಶ್ರೀರಾಮಕೃಷ್ಣರಿಗೆ ಆರೋಗ್ಯ ಸರಿ ಹೋದ ಮೇಲೆ ಶಾರದಾ ದೇವಿಯವರು ಒಮ್ಮೆ ಜಯರಾಮ್ ಬಾಟಿಗೆ ಬಂದು ಕೆಲ ಕಾಲ ಇದ್ದು ಪುನಃ ದಕ್ಷಿಣೇಶ್ವರಕ್ಕೆ ಹೊರಟರು. ಈ ಸಲ ಹೊರಡುವಾಗ ಜೊತೆಯಲ್ಲಿ ತಾಯಿ ಶ್ಯಾಮಸುಂದರಿ ಮತ್ತು ರಾಮಕೃಷ್ಣರ ಅಣ್ಣನ ಮಗಳು ಲಕ್ಷ್ಮಿ ಕೂಡ ಇದ್ರು. ಅವರು ಬಂದು ಆಗ್ತಾನೆ ದಕ್ಷಿಣೇಶ್ವರಕ್ಕೆ ತಲುಪಿದ್ದಾರೆ. ಅಷ್ಟರಲ್ಲೇ ಹೃದಯರಾಮ ಎಲ್ಲಿದ್ನೋ ಅವರು ಬಳಿಗೆ ಬಂದು ಗದರಿಸ್ದ, ಏನು ಅವರೆಲ್ಲ ಯಾಕೆ ಬಂದರು ಇಲ್ಲಿಗೆ, ಅವರಿಗೆಲ್ಲ ಏನು ಕೆಲಸ ಇಲ್ಲಿ ಅಂತ. ಅಲ್ಲಿಯವರೆಗೆ ಸ್ವಲ್ಪ ಚೆನ್ನಾಗಿದ್ದ ಮನುಷ್ಯ ಅಂದ್ಯಾಕೆ ಹಾಗು ವರ್ತಿಸಿದ್ನೋ ದೇವರಿಗೆ ಗೊತ್ತು. ಶ್ಯಾಮಸುಂದರಿ ಅಂದರೆ ಯಾರು ಅಂತ ಹೃದಯರಾಮನಿಗೆ ಪರಿಚಯ ಇರಲಿಲ್ವೇ, ಹಾಗೇನಿಲ್ಲ, ಅವಳು ಶಾರದಾದೇವಿಯವರ ತಾಯಿ, ರಾಮಕೃಷ್ಣರ ಅತ್ತೆ, ಸ್ವತಃ ಹೃದಯರಾಮನ ಗ್ರಾಮದವಳೆ. ಹೀಗಿದ್ದೂ ಕೂಡ ಹೃದಯರಾಮ ಅವಳನ್ನ ಒಂದು ತಿರಸ್ಕಾರ ಮಾಡಿಬಿಟ್ಟ. ಇದರಿಂದ ಶ್ಯಾಮಸುಂದರಿಗೆ ತುಂಬ ದುಃಖ ಆಯಿತು. ಅವಳು ಹೇಳಿದ್ಲು, ನಡೀರಿ ಹೋಗೋಣ, ಇಲ್ಲಿ ಯಾರ ಬಳಿ ಅಂತ ನನ್ನ ಮಗಳನ್ನು ಬಿಟ್ಟು ಹೋಗಲಿ, ಬನ್ನಿ ಊರಿಗೆ ಹಿಂತಿರುಗೋಣ ಅಂತ. ಈ ಮಾತನ್ನು ಕೇಳಿಯೂ ಕೂಡ ಹೃದಯರಾಮನ ಹೃದಯ ಕಲ್ಲಾಗಿಯೇ ಇತ್ತು. ಅವನ ಒರಟತನವನ್ನು ಕಂಡು ಶ್ರೀರಾಮಕೃಷ್ಣರು ಕೂಡ ಹೆದರಿ ಸುಮ್ಮನಿದ್ದುಬಿಟ್ರು. ಶ್ಯಾಮಸುಂದರಿ ಶಾರದಾದೇವಿಯವರನ್ನು ಮತ್ತು ಲಕ್ಷ್ಮಿಯನ್ನು ಕರೆದುಕೊಂಡು ಅದೇ ದಿನ ಊರಿಗೆ ಹಿಂತಿರುಗಿದ್ಲು. 60 ಮೈಲಿ ದೂರ ನಡೆದು ಬಂದಿದ್ರು. ಈಗ ಒಂದಿಷ್ಟು ವಿಶ್ರಾಂತಿ ಪಡೆಯದೆ ಪುನಃ 60 ಮೈಲಿ ನಡೆದು ಜಯರಾಮ್ ಬಾಟಿ ಸೇರಿದ್ರು. ಇದ್ಯಾಕೆ ಹೀಗಾಯಿತು ಅಂತ ನಾವು ಮೂಗಿನ ಮೇಲೆ ಬೆರಳೇರಿಸಬಹುದು. ಆದರೆ ದಕ್ಷಿಣೇಶ್ವರದಲ್ಲಿ ಹೃದಯರಾಮನ ಕಡೆಗಾಲ ಸಮೀಪಿಸ್ತಾ ಇದೆ ಅಂತನ್ನೋದು ಇನ್ನು ಕೆಲವೇ ಹೊತ್ತಿನಲ್ಲಿ ನಮಗೆ ಗೊತ್ತಾಗ್ತದೆ. ಅಂತೂ ಈ ಘಟನೆಯಿಂದಾಗಿ ಶಾರದಾ ದೇವಿಯವರಿಗೆ ತುಂಬ ನಿರಾಶೆ ಆಯಿತು. ಆ ನಿರಾಶೆಯಲ್ಲೇ ಅವರು ಜಯರಾಮ್ ಬಾಟಿಗೆ ಹಿಂತಿರುಗಬೇಕಾಯಿತು. ಅಷ್ಟು ದೂರದಿಂದ ಬಂದದ್ದಕ್ಕೆ ಒಂದು ದಿನವೂ ದಕ್ಷಿಣೇಶ್ವರದಲ್ಲಿ ಇರೋದಕ್ಕಾಗದೆ ಹೋಯಿತು. ಆದರೆ ಇಷ್ಟೊಂದು ನಿರಾಶೆಯಾದರೂ ಕೂಡ ಶಾರದಾ ದೇವಿಯವರು ತಮ್ಮ ಪತಿಯ ಮೇಲೆ ಬೇಸರಿಸಿಕೊಳ್ಳಿಲ್ಲ, ಗೊಣಗಿಕೊಳ್ಳಿಲ್ಲ. ಹಾಗೆಯೇ ಹೃದಯರಾಮನ ಮೇಲೂ ಕೂಡ
ಕೋಪಿಸಿಕೊಳ್ಳಿಲ್ಲ. ಆದರೆ ಈ ಎಲ್ಲ ದುಃಖದ ಬೇಗೆಯನ್ನು ಸರ್ವಶಕ್ತನಾದ ಭಗವಂತನ ಪಾದಗಳಲ್ಲಿ ಸಮರ್ಪಿಸಿಬಿಟ್ರು. ಅಲ್ಲಿಂದ ಹೊರಡುವಾಗ ಮನಸ್ಸಿನಲ್ಲಿಯೇ ತಾಯಿ ಕಾಳಿಗೆ ಹೇಳಿದರು, ತಾಯಿ ನೀನು ಪುನಃ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಾಗ ಬರ್ತೇನೆ ಅಂತ. ಹೃದಯರಾಮ ತುಂಬ ಚೆನ್ನಾಗಿ ಶ್ರೀರಾಮಕೃಷ್ಣರ ಸೇವೆ ಮಾಡಿದ್ದೇನೋ ಸರಿಯೇ, ಆದರೆ ಅವನ ಹೃದಯದೊಳಗೆ ಅಹಂಕಾರದ ಮದ ತುಂಬಿಬಿಟ್ಟಿತ್ತು. ಇದರಿಂದಾಗಿ ಅವನು ದಯಾದಾಕ್ಷಿಣ್ಯದ ಕಟ್ಟುಪಾಡುಗಳನ್ನು ಕಡೆಗಾಣಿಸಿಬಿಟ್ಟಿದ್ದ. ಶ್ಯಾಮಸುಂದರಿಯನ್ನು ಬಂದ ಕಾಲದಲ್ಲಿಯೇ ಹಿಂದಿರುಗಿಸಿಬಿಟ್ಟೆ ತಾನು ಅಂತನ್ನೋ ಹೆಮ್ಮೆ ಪಟ್ಟಿರಬಹುದು ಅವನು. ಆದರೆ ಕಾಣದ ಕೈಯೊಂದು ಅವನ ಭವಿಷ್ಯವನ್ನು ಬೇರೆಯೇ ರೀತಿಯಲ್ಲಿ ರೂಪಿಸ್ತಾ ಇದೆ ಅಂತನ್ನೋದು ಗೊತ್ತಿಲ್ಲ ಅವನಿಗೆ. ಶಾರದಾದೇವಿಯವರೊಂದಿಗೆ ಅವನು ಒರಟಾಗಿ ನಡೆದುಕೊಂಡದ್ದು ಇದೇ ಮೊದಲ ಸಲವೇನಲ್ಲ. ಹಿಂದೊಮ್ಮೆ ಇದೇ ರೀತಿ ನಡೆದುಕೊಂಡದ್ದನ್ನು ನೋಡಿದ ಶ್ರೀರಾಮಕೃಷ್ಣರು ಅವನಿಗೆ ಎಚ್ಚರಿಕೆ ಹೇಳಿದರು, ನೋಡು ಹೃದಯ, ನೀನು ನನ್ನನ್ನು ಬೇಕಾದರೆ ತಿರಸ್ಕರಿಸಿ ಮಾತಾಡಬಹುದು, ಆದರೆ ಅವಳಿಗೆ ಮಾತ್ರ ಎಂದಿಗೂ ಹಾಗೆ ಮಾಡಬೇಡ. ನನ್ನೊಳಗಡೆ ಇರೋ ಶಕ್ತಿ ಹೆಡೆಯಾಡಿದರೂ ಕೂಡ ನೀನು ಅದರಿಂದ ಬದುಕಿ ಬರಬಲ್ಲೆ, ಆದರೆ ಅವಳೊಳಗಿನ ಶಕ್ತಿ ಏನಾದರೂ ಹೆಡೆಯಾಡಿದರೆ ಆಗ ನಿನ್ನನ್ನು ಬದುಕಿಸೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರಿಂದಲೂ ಸಾಧ್ಯವಿಲ್ಲ, ತಿಳಿದಿರು ಅಂತ. ಆದರೆ ಹೃದಯರಾಮ ಅಷ್ಟೊತ್ತಿಗಾಗಲೇ ಪೂರ್ತಿ ಕೊಬ್ಬಿ ಬಿಟ್ಟಿದ್ದ. ಆದ್ದರಿಂದ ಶ್ರೀರಾಮಕೃಷ್ಣರು ಹೇಳಿದ ಎಚ್ಚರಿಕೆಯ ಮಾತುಗಳು ಅವನ ಮೇಲೆ ಏನೂ ಪರಿಣಾಮ ಮಾಡಲೇ ಇಲ್ಲ. ಆದರೆ ಅವನ ದುರಹಂಕಾರದ ಮರ್ದನ ಆಗುವ ಹಾಗೆ ಮರ್ದನವಾಗತಕ್ಕಂತಹ ಒಂದು ಪರಿಸ್ಥಿತಿ ತಾನೇ ತಾನಾಗಿ ಹುಟ್ಟಿಕೊಂಡಿತು. ಎಂಥ ಪರಿಸ್ಥಿತಿ ಹುಟ್ಟಿಕೊಂಡಿತು ಅಂದರೆ ಅದರ ಘೋರ ಪರಿಣಾಮವಾಗಿ ಹೃದಯರಾಮ ಆ ದೇವಸ್ಥಾನದ ಪರಿಸರವನ್ನೇ ಬಿಟ್ಟು ಹೊರಟು ಹೋಗಬೇಕಾಯಿತು. ಬಹುಶಃ ಇದು ಶಾರದಾದೇವಿಯವರ ನೆಟ್ಟುಸಿರಿನ ಪ್ರಭಾವವೇ ಇರಬೇಕು. ಏನಾಯಿತು ಅಂತಂದರೆ, ಈ ಹೃದಯರಾಮ ಇದಾನಲ್ಲ, ಇವನು ಸ್ವಭಾವತಃ ಅಧಿಕ ಪ್ರಸಂಗಿ. ಈ ಅಧಿಕ ಪ್ರಸಂಗ ತನಕ್ಕೆ ತಕ್ಕ ಹಾಗೆ ಒಂದ್ಸಲ ಅವನೇನು ಮಾಡಿದ ಅಂತಂದರೆ, ಭವತಾರಿಣಿ ಕಾಳಿ ದೇವಸ್ಥಾನದ ವಾರ್ಷಿಕೋತ್ಸವದ ದಿನ ಒಬ್ಬ ಪುಟ್ಟ ಹುಡುಗಿಯನ್ನ ಊರಿಸಿ ಅಲಂಕಾರ ಮಾಡಿ ಗೌರಿ ಪೂಜೆ ಮಾಡಿದ. ಆ ಹುಡುಗಿ ಯಾರು ಅಂತಂದರೆ ತ್ರೈಲೋಕ್ಯನಾಥನ ಮಗಳು. ತ್ರೈಲೋಕ್ಯನಾಥ ಯಾರು ಅಂತಂದರೆ ಮಧುರಾನಾಥ ವಿಶ್ವಾಸನ ಮಗ. ಮಧುರಾನಾಥನ ಮರಣಾನಂತರ ಈಗ ತ್ರೈಲೋಕ್ಯನಾಥನೇ ಕಾಳಿ ದೇವಸ್ಥಾನದ ಆಡಳಿತಗಾರ. ಈ ತ್ರೈಲೋಕ್ಯನ ಮಗಳನ್ನು ಕೂರಿಸಿ ಹೃದಯರಾಮ ಗೌರಿ ಪೂಜೆ ಮಾಡಿದ. ಮಾಡಿದ್ದೇನೋ ಒಳ್ಳೆಯ ಕೆಲಸ ಪೂಜೆ, ಆದರೆ ಪರಿಣಾಮ ಮಾತ್ರ ಕೆಟ್ಟದ್ದಾಯಿತು. ತ್ರೈಲೋಕ್ಯನಾಥ ಅವನನ್ನು ಕಾಳಿ ಪೂಜೆಯ ಕೆಲಸದಿಂದ ಬಿಡಿಸಿ ಅಲ್ಲಿಂದ ಕಳುಹಿಸಿಬಿಟ್ಟ. ಯಾಕೆ ಅಂದರೆ ತ್ರೈಲೋಕ್ಯನಾಥ ಬ್ರಾಹ್ಮಣೇತರ, ಆದ್ದರಿಂದ ಅವನ ಮಗಳನ್ನು ಬ್ರಾಹ್ಮಣ ಹೀಗೆ ಪೂಜೆ ಮಾಡಿದರೆ ಆ ಹುಡುಗಿಗೆ ಕೆಟ್ಟದ್ದಾಗ್ತದೆ ಅಂತನ್ನೋ ನಂಬಿಕೆ ಇದೆ. ಹೀಗಿರುವಾಗ ಹೃದಯರಾಮ ತನ್ನ ಮಗಳನ್ನು ಪೂಜಿಸಿ ಅವಳ ಸರ್ವನಾಶಕ್ಕೆ ಕಾರಣನಾದಂತಹ ಹೃದಯರಾಮನ ಮೇಲೆ ರೇಗಿ ತ್ರೈಲೋಕ್ಯ ಅವನನ್ನು ಕೆಲಸದಿಂದ ವಜಾ ಮಾಡಿ ಕಳುಹಿಸಿಬಿಟ್ಟ. ವಿನಾಶಕಾಲಿ ವಿಪರೀತ ಬುದ್ಧಿ ಹೃದಯರಾಮ ತನ್ನ ಅಧಿಕ ಪ್ರಸಂಗತನದಿಂದ ತನಗೇ ಹಾನಿ ತಂದುಕೊಂಡ. ಹೀಗೆ ತನಗೇ ತಾನು ಹಾನಿ ತಂದುಕೊಂಡು ಶಾರದಾದೇವಿಯವರು ಇನ್ನು ನಿಶ್ಚಿಂತೆಯಾಗಿ ದಕ್ಷಿಣೇಶ್ವರಕ್ಕೆ
ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟ ಅಂತ ಅನ್ನಬೇಕು. ಆದರೆ ಈಗ ಕಾಳಿ ದೇವಸ್ಥಾನಕ್ಕೆ ಬೇರೆ ಅರ್ಚಕರು ಬೇಕಾಯಿತು. ಶ್ರೀರಾಮಕೃಷ್ಣರ ಅಣ್ಣನ ಮಗ ರಾಮಲಾಲ ಅಲ್ಲೇ ಇದ್ದ. ತ್ರೈಲೋಕ್ಯನಾಥ ಅವನ್ನ ಕಾಳಿಯ ಅರ್ಚಕನನ್ನಾಗಿ ನೇಮಿಸಿದ. ಹೃದಯರಾಮನ ಬದಲಿಗೆ ರಾಮಲಾಲ ಬಂದ. ಆದರೆ ಈ ರಾಮಲಾಲನಿಗೆ ಕಾಳಿ ಅರ್ಚಕತನದ ದೊಡ್ಡ ಕೆಲಸ ಸಿಗುತ್ತಲೇ ಅವನ ತಲೆ ತಿರುಗಿತು. ಅವನಿಗನ್ನಿಸ್ತು, ಪರವಾಗಿಲ್ವೇ, ನಾನೀಗ ಕಾಳಿಯ ಅರ್ಚಕ. ಕಾಳಿ ದೇವಸ್ಥಾನದ ಅರ್ಚಕ ಅಂದ್ರೇನು ಸಾಮಾನ್ಯವೇ ಅಂತ. ಈ ಮದ ಅವನ ಮಿದುಳನ್ನ ಪ್ರವೇಶ ಮಾಡಿದ್ದೇ ತಡ ಆತ ಅಲ್ಲಿಯವರೆಗೆ ಶ್ರೀರಾಮಕೃಷ್ಣರ ಸೇವೆಯನ್ನ ಚೆನ್ನಾಗಿ ಮಾಡಿಕೊಂಡು ಬರ್ತಿದ್ದವನು ಆ ಕಡೆ ಗಮನ ಕೊಡೋದನ್ನೇ ಬಿಟ್ಟುಬಿಟ್ಟ. ಶ್ರೀರಾಮಕೃಷ್ಣರಿಗಾದರೂ ಯಾವಾಗ ಅಂದರೆ ಆವಾಗ ಸಮಾಧಿ ಬಂದುಬಿಡ್ತಿತ್ತು. ಒಮ್ಮೆ ಸಮಾಧಿ ಬಂತು ಅಂದರೆ ಎಷ್ಟೋ ಕಾಲ ಆ ಸ್ಥಿತಿಯಲ್ಲೇ ಇರ್ತಿದ್ರು. ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಒಬ್ಬರು ಅವರನ್ನು ಸಮಾಧಿ ಸ್ಥಿತಿಯಿಂದ ಎಬ್ಬಿಸಿ ಕಾಲಕಾಲಕ್ಕೆ ಊಟ ಮಾಡಿಸಬೇಕಾಗಿತ್ತು. ಕಾಳಿ ಮಂದಿರದಿಂದ ಅವರ ಪಾಲಿನ ಪ್ರಸಾದ ಬಂದಾಗ ಅದನ್ನು ಅವರ ಗಮನಕ್ಕೆ ತರಬೇಕಾಗ್ತಿತ್ತು. ಆದರೆ ಈಗ ಹೃದಯರಾಮ ಇಲ್ಲ, ರಾಮಲಾಲವಲ್ಲ. ಪರಿಣಾಮವಾಗಿ ಕಾಳಿ ಮಂದಿರದಿಂದ ಪ್ರಸಾದ ಬಂದರೆ ಅದನ್ನು ನೋಡಿಕೊಳ್ಳೋರಿಲ್ಲದೆ ಅದು ಅಲ್ಲೇ ಒಣಗಿ ಹೋಗ್ತಿತ್ತು. ಆದರೆ ಅಲ್ಲಿ ಶ್ರೀರಾಮಕೃಷ್ಣರನ್ನ ನೋಡಿಕೊಳ್ಳಬಲ್ಲಂಥವರು ರಾಮಲಾಲ್ನಲ್ಲದೆ ಬೇರೆ ಯಾರೂ ಇರಲಿಲ್ಲ. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ತುಂಬ ಕಷ್ಟಪಟ್ಟರು. ಈಗ ಅವರು ಪುನಃ ಪುನಃ ಪತ್ನಿಗೆ ಕರೆ ಕಳಿಸೋದಕ್ಕೆ ಶುರು ಮಾಡಿದರು. ಪತ್ನಿಯ ಅವಶ್ಯಕತೆ ಎಷ್ಟಿದೆ ಅಂತನ್ನೋದು ಈ ಸಂದರ್ಭದಲ್ಲಿ ಚೆನ್ನಾಗಿ ಗೊತ್ತಾಗ್ತಿದೆ. ಯಾರ್ಯಾರು ದಕ್ಷಿಣೇಶ್ವರದಿಂದ ಜಯರಾಂಬಾಟಿಯ ಕಡೆಗೆ ಹೋಗ್ತಾರೋ ಅವ್ರ ಹತ್ರ ಎಲ್ಲ ಪತ್ನಿಗೆ ಹೇಳಿ ಕಳಿಸ್ತಿದ್ರು. ಒಂದು ದಿನ ಲಕ್ಷ್ಮಣ ಪೈನೆ ಅಂತನವನು ಆ ಕಡೆ ಹೊರಟದ್ದನ್ನ ನೋಡಿ ಅವನನ್ನು ಕರೆದು ಶ್ರೀರಾಮಕೃಷ್ಣರು ಪತ್ನಿಗೆ ಸಂದೇಶ ಕಳಿಸ್ತಾರೆ. ಹೇಳ್ತಾರೆ, ಇಲ್ಲಿ ನಾನು ಕಷ್ಟದಲ್ಲಿದ್ದೇನೆ. ರಾಮಲಾಲ ಕಾಳಿಯ ಅರ್ಚಕನಾಗಿ ನೇಮಕಗೊಳ್ಳುತ್ತಲೇ ಇತರ ಅರ್ಚಕರ ಗುಂಪಿಗೆ ಸೇರಿಕೊಂಡು ಬಿಟ್ಟ. ಅವನು ಈಗ ನನ್ನನ್ನು ಮೊದಲಿನ ಹಾಗೆ ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ. ನೀನು ಬರಲೇಬೇಕು, ನೀನು ನಡೆದುಕೊಂಡು ಬರಬೇಕಾಗಿಲ್ಲ, ಪಲ್ಲಕ್ಕಿ ಮಾಡಿಕೊಂಡು ಬಂದ್ಬಿಡು, ಅದರ ಖರ್ಚನ್ನ ನಾನು ನೋಡ್ಕೊಳ್ತೇನೆ. ಅದು 10 ರೂಪಾಯಿ ಆಗಲಿ 20 ರೂಪಾಯಿ ಆಗಲಿ ಪರವಾಗಿಲ್ಲ, ನೀನು ತಕ್ಷಣ ಹೊರಟು ಬಂದ್ಬಿಡು ಅಂತ ತುಂಬ ಕಳಕಳಿಯಿಂದ ಹೇಳಿ ಕಳಿಸ್ತಾರೆ. ಅಂದು ಶ್ರೀ ಶಾರದಾದೇವಿಯವರು ತಮ್ಮ ತಾಯಿಯ ಜೊತೆಗೆ ದಕ್ಷಿಣೇಶ್ವರಕ್ಕೆ ಬಂದಿದ್ದಾಗ ಹೃದಯರಾಮನ ತಿರಸ್ಕಾರದಿಂದಾಗಿ ಬಂದ ಹಾಗೆಯೇ ಹಿಂದಿರುಗಬೇಕಾಯಿತು. ಆ ವೇಳೆಯಲ್ಲಿ ಶಾರದಾದೇವಿಯವರು ತಾಯಿ ಕಾಳಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ರು. ತಾಯಿ, ನೀನು ಪುನಃ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಾಗ ಬರ್ತೇನೆ ಅಂತ. ಇಲ್ಲಿಯವರೆಗೆ ಶಾರದಾದೇವಿಯವರು ದಕ್ಷಿಣೇಶ್ವರಕ್ಕೆ ಎಷ್ಟೋ ಸಲ ಬಂದಿದ್ರು. ಆದರೆ ಅದು ಶ್ರೀರಾಮಕೃಷ್ಣರಿಂದ ಕರೆಸಿಕೊಂಡು ಬಂದದ್ದಲ್ಲ. ತಾವಾಗಿಯೇ ಜಯರಾಂಬಾಟಿಗೆ ಹೋದರು, ತಾವಾಗಿಯೇ ದಕ್ಷಿಣೇಶ್ವರಕ್ಕೆ ಬಂದರು. ಆದರೆ ಈ ಸಲ ಹಾಗಲ್ಲ, ಶ್ರೀರಾಮಕೃಷ್ಣರಿಂದ ಪುನಃ ಪುನಃ ಹೇಳಿ ಕರೆಸಿಕೊಂಡ್ರು. ಅವರ ಅಂದಿನ ಪ್ರಾರ್ಥನೆಯನ್ನ ತಾಯಿ ಕಾಳಿ ಎಷ್ಟರವರೆಗೆ ನಡೆಸಿಕೊಟ್ಲು, ಎಷ್ಟರ ಮಟ್ಟಿಗೆ ನಡೆಸಿಕೊಟ್ಲು ಅಂತಂದರೆ, ರಾಮಕೃಷ್ಣರು ಅವರನ್ನ ಪಲ್ಲಕ್ಕಿಯ ಮೇಲೆ ಕರೆಸಿಕೊಂಡ್ರು. ಹೇಗೆ ಶಾರದಾದೇವಿಯವರು ಪತಿದೇವರ ಆಹ್ವಾನವನ್ನು ಮನ್ನಿಸಿ ದಕ್ಷಿಣೇಶ್ವರಕ್ಕೆ ಬಂದರು. ಬಂದು
ಪತಿ ಸೇವೆಯಲ್ಲಿ ನಿರತರಾದರು. ಸುಮಾರು ಒಂದು ವರ್ಷ ಕಳೆದಿರಬಹುದು. ಶಾರದಾ ದೇವಿಯವರು ಪುನಃ ಜಯರಾಮ್ ಭಾಟಿಗೆ ಹೋಗಬೇಕಾದಂತಹ ಸಂದರ್ಭ ಬಂತು. ಜಯರಾಮ್ ಭಾಟಿಗೆ ಬಂದು ಒಂದು 7-8 ತಿಂಗಳು ಇದ್ದು ಪುನಃ ದಕ್ಷಿಣೇಶ್ವರಕ್ಕೆ ಹೊರಟರು. ಈ ಮಧ್ಯೆ ಏನಾಗಿದೆ ಅಂತಂದರೆ, ಶ್ರೀರಾಮಕೃಷ್ಣರು ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಉರುಳಿ ಬಿದ್ದು ತಮ್ಮ ಎಡಗೈ ಕೀಲು ಮುರಿದುಕೊಂಡು ತುಂಬ ನೋವನ್ನು ಅನುಭವಿಸ್ತಾ ಇದ್ರು. ಈ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಶಾರದಾದೇವಿಯವರು ಬಂದೇಳಿದರು. ಶಾರದಾದೇವಿಯವರು ಇನ್ನೇನು ರಾಮಕೃಷ್ಣರ ಕೋಣೆಯನ್ನು ಪ್ರವೇಶ ಮಾಡಿ ತಮ್ಮ ಬಟ್ಟೆಯ ಗಂಟನ್ನು ಕೆಳಗಿರಿಸಿ ಪತಿಗೆ ನಮಸ್ಕರಿಸ್ತಿದ್ದಾರೆ. ಆಗಲೇ ಶ್ರೀರಾಮಕೃಷ್ಣರು ಅವರನ್ನು ಕೇಳ್ತಾರೆ, ನೀನು ಯಾವಾಗ ಅಲ್ಲಿಂದ ಹೊರಟೆ ಅಂತ. ಹೀಗೆ ವಿಚಾರಿಸಿ ತಿಳಿದಾಗ ಗೊತ್ತಾಯಿತು, ಶ್ರೀ ಶಾರದಾದೇವಿಯವರು ಗುರುವಾರ ಸಾಯಂಕಾಲ ಹೊರಟದ್ದು ಅಂತ. ನೋಡಿದರೆ ಆ ಮುಹೂರ್ತ ತುಂಬ ಅಶುಭಕರವಾಗಿತ್ತು. ಆದ್ದರಿಂದ ತಕ್ಷಣ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೋಡಿದ್ಯಾ, ಅದಕ್ಕೆ ಮತ್ತೆ ನೀನು ಆ ಗುರುವಾರ ಸಾಯಂಕಾಲ ಹೊರಟದ್ದಿಂದಲೇ ನನ್ನ ಕೈಗೆ ಅಪಘಾತ ಆಯಿತು. ಹೋಗು ಹೋಗು, ಪುನಃ ಹಿಂತಿರುಗಿ ಹೋಗಿ ಸರಿಯಾದ ಮುಹೂರ್ತದಲ್ಲಿ ಹೊರಟು ಬಾ ಅಂತ ಹೀಗೆ ಹೇಳ್ತಿದ್ದಾರೆ ರಾಮಕೃಷ್ಣರು. ಶಾರದಾದೇವಿಯವರು ಅವರ ಮಾತು ಕೇಳಿಕೊಂಡು ಅದೇ ದಿನವೇ ಹೊರಟರು. ಆದರೆ ರಾಮಕೃಷ್ಣರು ಹೇಳಿದರು, ಇವತ್ತಿರು, ನಾಳೆ ಹೋದ್ರಾಯ್ತು ಅಂತ. ಮರುದಿನವೇ ಶಾರದಾದೇವಿಯವರು ತಮ್ಮ ಹಳ್ಳಿಗೆ ಹಿಂತಿರುಗಿದರು, ಪುನಃ ಒಳ್ಳೆಯ ದಿನ ನೋಡಿ ಹೊರಟು ಬರೋದಕ್ಕೆ. ನಿಜಕ್ಕೂ ಈ ಘಟನೆ ನಮಗೆಲ್ಲರಿಗೂ ದಿಗ್ಭ್ರಮೆ ಹುಟ್ಟಿಸುವಂತಹ ಘಟನೆ. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ನಡವಳಿಕೆಯ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ತಮ್ಮ ಕೈ ಮುರಿದದ್ದು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಉರುಳಿ ಬಿದ್ದುದರಿಂದ. ಆದರೆ ಅವರು ತಮ್ಮ ಪತ್ನಿಗೆ ಹೇಳ್ತಿದ್ದಾರೆ, ಅವರು ಅಶುಭಗಳಿಗೆಯಲ್ಲಿ ಪ್ರಯಾಣ ಹೊರಟದ್ರಿಂದ ತಮಗೆ ಹಾಗಾಯಿತು ಅಂತ. ಹೋಗಲಿ, ಈಗ ಶಾರದಾದೇವಿಯವರು ಹಿಂತಿರುಗಿ ಹೋಗಿ ಶುಭಗಳಿಗೆಯಲ್ಲಿ ಪುನಃ ಹೊರಟು ಬಂದರೆ ಕೈ ಸರಿ ಹೋಗ್ತದೇನು? ಅಲ್ಲದೆ ಅವರು ಆಗ್ತಾನೆ 60 ಮೈಲು ದೂರದಿಂದ ನಡೆದು ಬಂದಿದ್ದಾರೆ. ಈಗ ತಕ್ಷಣ ಪುನಃ 60 ಮೈಲಿ ಹಿಂತಿರುಗಿ ನಡೆದು ಹೋಗಿ ಪುನಃ 60 ಮೈಲಿ ನಡೆದು ಬರಬೇಕಲ್ಲ. ಅಲ್ಲದೆ ಈಗ ಆ ಪಲ್ಲಕ್ಕಿಯ ಮಾತೂ ಇಲ್ಲ. ಶ್ರೀರಾಮಕೃಷ್ಣರು ಈ ಶುಭಗಳಿಗೆಯ ವಿಚಾರದಲ್ಲಿ ಇಷ್ಟೊಂದು ಕಟ್ಟುನಿಟ್ಟಾಗಿದ್ದುದು ಯಾಕೆ, ಏನದರ ಧರ್ಮ ಸೂಕ್ಷ್ಮ, ಇದರ ಕುರಿತಾಗಿ ಮುಂದಿನ ಶನಿವಾರ ನೋಡೋಣ. ಅಲ್ಲಿಯವರೆಗೆ ಶಾರದಾ ಮಾತೆಯವರನ್ನೇ ಪ್ರಾರ್ಥಿಸಿ ಕೇಳಿಕೊಳ್ಳೋಣ ಏನಿದರ ಮರ್ಮ ಅಂತ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.